ಕುರಿ ಮತ್ತು ಮೇಕೆ ಸಾಕಾಣಿಕೆ ಇವತ್ತು ಎ ಟಿ ಎಮ್ ಇದ್ದಂಗೆ. ಯಾವಾಗ ಬೇಕಾದ್ರೂ ಯಾವ ಥರದ್ದು ಬೇಕಾದರೂ ನಿಮಗೆ, ಕುರಿ ಆಗಲಿ ಮೇಕೆ ಆಗಲಿ ಬಲ್ತಿದ್ದಾಗಲಿ ಎಳೆದಾಗಲಿ ಏನು ಬೇಕಾದ್ರೂ ಸಿಗುತ್ತೆ. ಬರ್ತಕ್ಕಂಥದ್ದು ನಿರ್ವಹಣೆ, ನಿರ್ವಹಣೆ ಮಾಡ್ತಕ್ಕಂಥದ್ದು ಯಾವ ಥರ ನಿರ್ವಹಣೆ ಮಾಡ್ತೀವಿ, ಹೆಂಗೆ ನಾವು ಸಾಕಾಣಿಕೆನ ಯಾವ ಥರ ನಿರ್ವಹಣೆ ಮಾಡ್ತೀವಿ. ಈಗ ನಿರ್ವಹಣೆ ಯಾವ ಥರ ಅಂತಂದರೆ, ಒಂದು ಕುರಿಗೆ ಆಗಲಿ ಒಂದು ಮೇಕೆಗೆ ಆಗಲಿ ಒಂದು ದಿನಕ್ಕೆ 4-6 kg ಮೇವು ಬೇಕು. 4-6 kg ಮೇವು ಒಂದು ಕುರಿಗೆ ಆಗಲಿ ಒಂದು ಮೇಕೆ ಆಗಲಿ ಒಂದು ದಿನಕ್ಕೆ. 4-6 ಅಂದರೆ ಸಣ್ಣದಿದ್ರೆ 4 kg, ದೊಡ್ಡದಿದ್ರೆ 6 kg ಬೇಕು. ಈ ಒಂದು ಮೇವಲ್ಲಿ ನೀವು ಹಸಿ ಮೇವು, ಒಣಮೇವು, ಒಣಮೇವು ಮತ್ತು ಇದು ಸಮತೋಲನ ಆಹಾರ, ಖನಿಜ ಮಿಶ್ರಣ ಮತ್ತು ಲವಣ ಮತ್ತು ನೀರು, ಇಷ್ಟು ಇರುತ್ತೆ ನೋಡಿ. ಹಸಿಮೇವು ಎಷ್ಟಾರು ತಿನ್ನಲಿ ಬಿಡಿ, ಹಸಿಮೇವು ತಿನ್ಕಂತೈತಾ. ಒಣಮೇವು, ಸಮತೋಲನ ಆಹಾರ, ಖನಿಜ ಮಿಶ್ರಣ, ಲವಣ, ನೀರು, ಇಷ್ಟೆಲ್ಲ ಇರಬೇಕು. ಈಗ ಈ ಹಸಿಮೇವು ಅಂತಂದರೆ ಒಂದು ಅಂದಾಜು, ಇದೆಲ್ಲ ಸೇರಿದರೆ 4-6 kg ಆಗಬೇಕು. ಇದಿಷ್ಟು ಸೇರಿದ್ರಿ. ಈಗ ಹಸಿಮೇವು ಇರುತ್ತೆ, ಒಣಮೇವು ಇರುತ್ತೆ, ಸಮತೋಲನ ಆಹಾರ ಮೇಯ್ನ್ ಬರೋದೇ ಇಲ್ಲಿ. ಇದೆಷ್ಟು ಬೇಕಾದ್ರೂ ತಿನ್ಕೊಂಡ್ರು. ಒಂದು ಕುರಿಗೆ ಆಗಲಿ ಒಂದು ಮೇಕೆಗೆ ಆಗಲಿ 150-250 g ಕೈತಿಂಡಿ ಬೇಕು. ಅದರ ಬೇಡಿಕೆಗೆ ಅನುಗುಣವಾಗಿ ಗಬ್ಬದ್ದೈತಾ, ಮರಿ ಹಾಕಿರೋದೈತಾ, ಮರಿನ, ಟಗರ, ಅದರ ಬೇಡಿಕೆಗೆ ಅನುಗುಣವಾಗಿ 150-250 g ಸಮತೋಲನ ಆಹಾರ ಬೇಕು. ಈ ಖನಿಜ ಮಿಶ್ರಣ, ಇದಕ್ಕೂ ಮಿನರಲ್ ಮಿಕ್ಸರ್ಸು ಸುಮಾರು ನಿಮಗೆ 30-50 g ಖನಿಜ ಮಿಶ್ರಣ ಕೊಡ್ತಕ್ಕಂಥದ್ದು ಮಾಮೂಲಿ. ಇದೆಲ್ಲ ಇದರಲ್ಲೇ ಸೇರ್ಕೊಂಬಿಡ್ತೀವಿ, ಸಮತೋಲನ ಆಹಾರದಲ್ಲೇ ಬಂದ್ಬಿಡ್ತೀವಿ ಎರಡೂ. ಯಾವು ಈ ಖನಿಜ ಮಿಶ್ರಣ ಮತ್ತು ಇದೆಲ್ಲ ಸಮತೋಲನ ಆಹಾರದಲ್ಲೇ ಇರುತ್ತೆ. ಖನಿಜ, ಲವಣ ಮತ್ತು ಸಾಕಷ್ಟು ಕುಡಿಲಿಕ್ಕೆ ಒಳ್ಳೆ ನೀರು. ಈ ನೀರಿನ ವ್ಯವಸ್ಥೆ ಹೆಂಗೆ ಅಂತಂದರೆ, ಬೆಳಗ್ಗೆ ಕುಡಿಸ್ಕೊಂಡು ಹೊಡ್ಕೊಂಡು ಹೋಗ್ತಾರೆ ಕೆಲವರು, ಬೆಳಗ್ಗೆ ಕುಡಿಸ್ಕೊಂಡು ಹೋಗ್ತಾರೆ, ಸಾಯಂಕಾಲ ಹೊಡ್ಕೊಂಬಂದು ಮನೆ ಹತ್ರ ಕುಡಿಸ್ತಾರೆ. ಇನ್ನು ಕೆಲವರು ಅವ್ರದೇ ಆದಂಥ ತೊಟ್ಟಿ ಕಟ್ಟೆ ಕೆರೆ ಏನಾರು ಐತೆ ಅಂತಂದ್ರೆ ಹೊಡ್ಕೊಂಡೋಗಿ ಕುಡಿಸ್ತಾರೆ. ಅಲ್ಲೇ ಮಧ್ಯಾಹ್ನ ಮೇಯಿಸ್ಕೊಂಡು ಹೋಗಿ ಮಧ್ಯಾಹ್ನ ನೀರು ಕುಡಿಸ್ತಕ್ಕಂಥದ್ದು, ಒಳ್ಳೆ ನೀರು ಚೆನ್ನಾಗಿರ್ತಕ್ಕಂಥ ನೀರನ್ನು ಕೊಡ್ತಕ್ಕಂಥದ್ದು ಒಂದು. ಈಗ ಈ ಸಮತೋಲನ ಆಹಾರ ಇಲ್ಲಿ ಎರಡು ಥರ ಬರುತ್ತೆ. ಒಂದು ಪಶು ಆಹಾರ, ಇನ್ನೊಂದು ಸಮತೋಲನ ಪಶು ಆಹಾರ. ಪಶು ಆಹಾರ ಅಂದರೆ ಇದೆಲ್ಲ ಬಂದ್ಬಿಡ್ತು ನೋಡಿ. ಇದು ಈ ಪಶು ಆಹಾರ ಅಂದರೆ ಇದೆಲ್ಲ, ಇದಿಷ್ಟು ಸೇರಿಸ್ಕೊಂತು ಪಶು ಆಹಾರ ಅಂತಂದು, ಒಣಮೇವು, ಹಸಿಮೇವು, ಕೈತಿಂಡಿ ಎಲ್ಲ. ಇಲ್ಲಿ ಸಮತೋಲನ ಪಶು ಆಹಾರ ಅಂತಂದರೆ ಇದು. ಈ ಸಮತೋಲನ ಪಶು ಆಹಾರ ಅಂತಂದರೆ ಏನೇನಿರುತ್ತೆ ಇದರಲ್ಲಿ? ಸಮತೋಲನ ಪಶು ಆಹಾರದಲ್ಲಿ ಒಂದು ಪಿಷ್ಟ ಮತ್ತು ಶರ್ಕರ ಇರಬೇಕು. ಎರಡನೇದು ಸಸಾರಜನಕ. ಮೂರನೇದು ಕೊಬ್ಬು. ನಾಲ್ಕನೇದು ಜೀವಸತ್ವಗಳು. ಐದನೇದು ಕೊಬ್ಬು, ಜೀವಸತ್ವ ಮತ್ತು ಖನಿಜಗಳು. ನೋಡಿ ಇಷ್ಟೆಲ್ಲ ಇರುತ್ತೆ ಈ ಸಮತೋಲನ ಆಹಾರದಲ್ಲಿ. ಪಿಷ್ಟ ಮತ್ತು ಸಕ್ಕರೆ, ಶರ್ಕರ ಅಂತಂದರೆ ಶುಗರು, ಸಕ್ಕರೆ ಅಂಶ ಇರಬೇಕು. ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅದಿರಬೇಕು. ಪ್ರೋಟೀನ್ಸ್ ಇರಬೇಕು ಅದರಲ್ಲಿ, ಈ ಸಮತೋಲನ ಆಹಾರದಲ್ಲಿ ಪ್ರೋಟೀನ್ ಇರಬೇಕು. ಫ್ಯಾಟು, ಕೊಬ್ಬಿರಬೇಕು ಅದರಲ್ಲಿ. ಜೀವಸತ್ವ, ವೈಟಮಿನ್ ಎ, B1, B12, B6, ನಾವೇನು ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ಇರ್ತಕ್ಕಂಥದ್ದು. ಖನಿಜಗಳು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ಸು, ಜಿಂಕು, ನಿಕ್ಕಲ್ಲು, ಮ್ಯಾಗ್ನೀಷಿಯಂ, ಮಾಲಿಬ್ಡಿನಮ್ಮು ಎಲ್ಲ ಇರ್ತಕ್ಕಂಥದ್ದು. ಕೋಬಾಲ್ಟು, ಐರನ್ ಎಲ್ಲ ಇರಬೇಕು ಅದರಲ್ಲಿ. ಇದು ಒಂದು ಸಮತೋಲನ ಆಹಾರದಲ್ಲಿ ಬರುತ್ತೆ ಇಷ್ಟೆಲ್ಲ. ಅದರೊಳಗಡೆ ರೆಡಿಮೇಡ್ ಫೀಡು ನಮ್ಮ ವಿಧವಲ್ಲ, ಈಗ ನಂದಿನಿ ಇದೆ, ಎಸ್ ಕೆ ಎಮ್ ಇದೆ, ಗೋದ್ರೇಜ್ ಇದೆ, ಟಾಟಾ ಫೀಡ್ಸು, ಮೈಸೂರು ಫೀಡ್ಸು, ಪಂಚಮುಖಿ, ಕೃಷಿ, ಅರ್ಪಿತ, ಏನೇನೋ ಕುಲಂಜಾತಿ ಫೀಡ್ಸ್ ಐತೆ ಬಿಡಿ, ಯಾವ್ದು ಬೇಕಾದ್ರೂ ಅದನ್ನು. ಇನ್ನೊಂದೇನು ಅಂತಂದರೆ, ಈಗ ಹಸುಗಳಿಗೆ ಹಾಕೋದನ್ನ ಕುರಿ ಮೇಕೆಗೆ ಹಾಕ್ಬೋದಾ?
ನಥಿಂಗ್ ಹ್ಯಾಪನ್ಸ್, ಆಗ್ಬೋದು, ಏನು ತೊಂದರೆ ಇಲ್ಲ. ಹಸಿಗೆ ಕೆಜಿಗಟ್ಟಲೆ ಹಾಕ್ತೀವಿ, ಇದಕ್ಕೆ ಗ್ರಾಮ್ಗಟ್ಟಲೆ ಹಾಕ್ತೀವಿ ಅಷ್ಟೇ. ಎಷ್ಟೋ ನಮ್ಮ ರೈತರು ಬಂದರೆ ಇಲ್ಲಿ ಹೇಳ್ತಾರೆ, ಈಗ ಸರ್ ನಾನು ಕೋಳಿ ಫೀಡ್ ಹಾಕ್ತಾ ಇದ್ದೆ, ಭಾರಿ ಚೆನ್ನಾಗಿ ಬಂತು ತೂಕ ಅಂದರು. ಕುರಿ ಮೇಕೆಗೆ ಕೋಳಿ ಫೀಡು ಯಾಕೆ ಅಂತಂದ್ರೆ ಅದರೊಳಗಡೆ ಇನ್ನೂ ಸ್ಟ್ರೆಂತ್ ಇರುತ್ತೆ, ಚೆನ್ನಾಗಿರ್ತಕ್ಕಂಥ ಪ್ರೋಟೀನೇಷಿಯಸ್ ಫುಡ್ಡು ಕುರಿ ಕೋಳಿ ಫೀಡನ್ನು. ಕುರಿ ಮೇಕೆಗೂ ಕೊಡ್ಬೋದು, ಅದನ್ನು ಕೊಟ್ಟಿದ್ದಾರೆ, ಭಾರಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು, ತಪ್ಪೇನಿಲ್ಲ ಕೊಡೋದ್ರಲ್ಲಿ. ಆ ಥರ ಈ ಸಮತೋಲನ ಪಶು ಆಹಾರವನ್ನು ನಾವು 150 ರಿಂದ 250 ಗ್ರಾಮ್ ಕೊಡ್ತಕ್ಕಂಥದ್ದು. ಈ ಥರ ನಾವೊಂದು ಮೇಂಟೈನ್ ಮಾಡಿದಂಥ ಸಂದರ್ಭಗಳಲ್ಲಿ ಹಸಿಮೇವು ಒಣಮೇವು ಸಮತೋಲನ ಆಹಾರ ಇವೆಲ್ಲ ಕೊಟ್ಟು ಮೇಂಟೈನ್ ಮಾಡಿದರೆ 100% ನಮ್ಮ ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಏನೈತಲ್ಲ 100ಕ್ಕೆ 100 ಭಾಗ ಪಕ್ಕ. ಇದು ರೇವಣ್ಣ ಸಿದ್ದಪ್ಪಂಗೆ ಹೇಳ್ದ ಹೇಳಿದ್ಯಾ? ಹಾಂ. ಹಂಗಾಗಿ ಈ ಥರ ಒಂದು ಸಮತೋಲನ ಪಶು ಆಹಾರ ಇದನ್ನು ಮೇಂಟೈನ್ ಮಾಡಿದರೆ ನಮ್ಮ ನಿರ್ವಹಣೆ ಏನೈತಲ್ಲ, ನಿರ್ವಹಣಾ ಪದ್ಧತಿಗಳು. ಇಲ್ಲಿ ಬರೇ ಮೇವನ್ನು ಕೊಟ್ಬಿಟ್ರೆ ಆಗೋತ, ಬರೇ ಮೇವು ಕೊಟ್ಟರು ಬರೋದಿಲ್ಲ. ಈಗ ನಾನು ಒಂದು ಉದಾಹರಣೆ ನಿಮಗೀಗ, ಊಟ ಅಂದ್ರೆ ಏನು? ಊಟ ಅಂತಂದ್ರೆ ಏನು? ಮುದ್ದೆ, ಅನ್ನ, ಸಾರು, ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ, ಏನೇನೈತೆ ಇದೆಲ್ಲ ಸೇರಿದ್ರೆ ಒಂದು ಊಟ. ಒಂದು ತಲೆಗಾತ್ರ ಮುದ್ದೆ ಇಕ್ಕಿಬಿಟ್ಟು ಇದನ್ನು ಊಟ ಅಂತ ಅನ್ನೋಕ್ಕಾಗುತ್ತ? ಅಷ್ಟು ಚಿತ್ರಾನ್ನ ತುಂಬಿಕ್ಕಿಬಿಟ್ರೆ ಅದು ಊಟ ಆಗುತ್ತಾ? ಆಗೋದಿಲ್ಲ. ಯಾಕೆ ನೋಡಿ, ಅದರಲ್ಲಿ ಕಾಳಿರುತ್ತೆ, ಪ್ರೋಟೀನ್ ಕೊಡ್ತಕ್ಕಂಥದ್ದು, ಹಪ್ಪಳ ಉಪ್ಪಿನಕಾಯಿ ಅದರಲ್ಲಿ ಖನಿಜಾಂಶಗಳಿರ್ತಕ್ಕಂಥದ್ದು, ಬೆಣ್ಣೆ ಮಜ್ಜಿಗೆ ಮೊಸರು ಅದರಲ್ಲಿ ಕೊಬ್ಬಿನಂಶ ಇರ್ತಕ್ಕಂಥದ್ದು ನೋಡಿ, ಇದೆಲ್ಲ ಅಲ್ಲಿ ಬರುತ್ತಲ್ಲ ನಮಗೀಗ. ಅದನ್ನೇ ನೀವು ಸರಿಯಾಗಿ ಒಂದು 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 ಶೇರ್ತು ಬೆಣ್ಣೆ ಹಿಡ್ದಪ್ಪ, ಒಂದು ಶೇರ್ ಬೆಣ್ಣೆ ಹಾಕ್ಬಿಟ್ಟು ಉಣ್ಣು ಉಣ್ಣು ಅಂದರೆ ಅದಾತ? ಆಗಲ್ಲ. ಹಾಗಂಗಾಗಿ ಸಮತೋಲನ ಪಶು ಆಹಾರವನ್ನು ಕೊಡ್ತಕ್ಕಂಥದ್ದು ಫುಲ್ಲು, ಪ್ರತಿಯೊಂದು ಎಲ್ಲ ಮೇಂಟೈನ್ ಆಗಬೇಕದು. ನಮ್ಮ ಶರೀರಕ್ಕೆ ಏನೇನು ಬೇಕಲ್ಲ, ಯಾವ್ಯಾವುದು, ಪಿಷ್ಟ, ಶರ್ಕರ, ಸಸಾರಜನಕ, ಕೊಬ್ಬು, ಜೀವಸತ್ವ, ಖನಿಜ, ಇವೆಲ್ಲದು ಬೇಕು ನಮಗೆ. ಅದಕ್ಕೋಸ್ಕರ ನಾವು ಆಹಾರವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಎರಡು ಥರದಲ್ಲಿ ಆಹಾರ ಕೊಡ್ತೀವಿ ನಾವು. ಎರಡು ಥರದಲ್ಲಿ ಆಹಾರ ಅಂತಂದರೆ, ಒಂದು ಸ್ಥೂಲ ಆಹಾರ, ಇನ್ನೊಂದು ಉತ್ಪಾದನಾ ಆಹಾರ. ಈಗ ಸ್ಥೂಲ ಆಹಾರ ಅಂತಂದರೆ, ಈಗ ನಾವಿಲ್ಲಿ ಬೆಳಿಗ್ಗೆ ಎರಡು ಇಡ್ಲಿ ತಿಂದು ಬಂದುಬಿಟ್ರೆ ಸಾಕು, ಕೂತ್ಕೋಬೋದು ಸಾಯಂಕಾಲ ತಗ, ತೊಂದರೆ ಇಲ್ಲ ಅಲ್ವಾ? ಇಲ್ಲೇನು ನಾವೇನು ಹಳ್ಳ ಕಡದ ದಿಂಡಿಗೆ ಹಾಕಲ್ಲ, ಎರಡು ಇಡ್ಲಿ ಸಾಕು ಬೆಳಗ್ಗೆನ ಸಾಯಂಕಾಲ ತಕ್ಕ ಆಗುತ್ತೆ, ಸಾಕು ಸಾಕು, ಒಂದು ಎರಡು ಇಡ್ಲಿ ಸಾಯಂಕಾಲ ತಕ್ಕ ಏನಿಲ್ಲ, ನಾವೇನೂ ಇಲ್ಲ, ಬಂದಿದ್ದೀವಿ, ಕೂತಿದ್ದೀವಿ, ಎದ್ದೋಗ್ತೀವಿ, ಎರಡು ಇಡ್ಲಿ ಸಾಕು. ಅದೇ ನಿಮ್ಮ ಕೈಗೆ ಎರಡು ಇಡ್ಲಿ ಕೊಟ್ಬಿಟ್ಟು, ಒಂದು ಕೋಲ್ಗುದ್ಲಿ ಕೊಟ್ಟು, ಒಂದು ಮಮ್ಟಿ ಕೊಟ್ಬಿಟ್ಟು ಕಡಿ ಅಂತಂದರೆ ಆಗತ್ತಾ? ಬದುಕಕ್ಕೋಸ್ಕರ ತಿಂತಕ್ಕಂಥದ್ದು ಎರಡು ಇಡ್ಲಿ, ಬದುಕು ಮಾಡೋಕ್ಕೆ ತಿಂತಕ್ಕಂಥದ್ದೇ ಬೇರೆ, ಬದುಕಲಿಕ್ಕೆ ಮತ್ತು ಬದುಕು ಮಾಡಲಿಕ್ಕೆ. ಇದು ಸ್ಥೂಲ ಆಹಾರ ಅಂತಂದರೆ ಮೇಂಟೆನೆನ್ಸ್ ಫೀಡ್, ಅದು ಬದುಕಲಿಕ್ಕೆ ಕೊಡ್ತಕ್ಕಂಥ ಆಹಾರ ಅದಷ್ಟೇ. ಏ ಜೀವಂತ ಹೆಂಗ ಜೀವ ಉಳಿಸ್ಕೊಂಡು ಇರಲಿ, ಒಂದು ಇಡೀ ಆಗ್ತಾ ಇದ್ದೀನಪ್ಪ ಅಂತಿರಲ್ಲ ಅದು. ಬಟ್ ಅದು ಹಾಲು, ಮೊಟ್ಟೆ, ಮಾಂಸ ಏನೇನೈತಲ್ಲ ಉತ್ಪಾದನೆಗೆ ಕೊಡ್ತಕ್ಕಂಥದ್ದು, ಇದು ಉತ್ಪಾದನಾ ಆಹಾರ. ಎಕ್ಸ್ಟ್ರಾ ಕೊಡ್ಬೇಕು ನೀವು. ಬೆಳಗ್ಗೆ ಎರಡು ಇಡ್ಲಿ ತಿಂದ್ಬಿಟ್ಟು ತೋಟದಾಗ ಹೋಗಿ ನೀವು ಗುದ್ದಲಿ ತಾಂಡ್ ನಿಂತ್ಕೊಂಡ್ರೆ ಆಗುತ್ತಾ? ಅದಕ್ಕೆ ದಿಮ್ಮನಾಗ ಅದಕ್ಕೆ ಬೇರೆ ಎಕ್ಸ್ಟ್ರಾ ಬೇಕದು, ಯಾಕೆಂದರೆ ಎನರ್ಜಿ ಬರ್ನ್ ಆಗುತ್ತೆ, ಅಲ್ಲಿ ಶಕ್ತಿ ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ಉತ್ಪಾದನಾ ಆಹಾರ ಕೊಡಬೇಕು. ಮೇಂಟೆನೆನ್ಸ್ ಫೀಡೇ ಬೇರೆ, ಪ್ರೊಡಕ್ಷನ್ ಫೀಡೇ ಬೇರೆ. ಈ ಪ್ರೊಡಕ್ಷನ್ ಫೀಡು ಅಂತಂದ್ರೆ ಹೇಳಿದ್ನಲ್ಲ, ಮೇಂಟೆನೆನ್ಸ್ ಫೀಡು ನನಗನ್ಸಿದ ಮಟ್ಟಿಗೆ ನೀವು ಹೇಳ್ತೀನಿ ಕೇಳಿ. ಪ್ರತಿಯೊಂದಕ್ಕೂ ಮೇಂಟೆನೆನ್ಸ್ ಫೀಡ್ ಅಂತಂದರೆ ಬದುಕಲಿಕ್ಕೆ, ಬದುಕಲಿಕ್ಕೆ ಕೊಡ್ತಕ್ಕಂಥ ಒಂದು ಇದು ಅಂತಂದರೆ, ನಾವು ಹಸುಗಳ ಲೆಕ್ಕದಲ್ಲಿ ಹೇಳ್ತೀನಿ. ಈಗ ಇದು ಬದುಕುತ್ತೆ ಅಂತಂದರೆ ನಿಮಗೆ 50 ಗ್ರಾಮ್ ಸಾಕು ಒಂದು ಕುರಿ ಮೇಕೆಗೆ, 50 ಗ್ರಾಮ್ ಸಾಕು ಮೇಂಟೆನೆನ್ಸ್ ಫೀಡು ಅಂದರೆ ಸಮತೋಲನ ಆಹಾರ. ಈಗ ನಾನಿಲ್ಲಿ 4 ರಿಂದ 6 ಕೆಜಿ ಅಂತ ಹೇಳಿನಲ್ಲ, ಇದು ಬದುಕಲಿಕ್ಕೆ ಅಂತಂದರೆ ಒಂದು 3 ಕೆಜಿ ಕೊಟ್ಬಿಡಿ ಸಾಕು ಬದುಕಲಿಕ್ಕೆ. ಬೈ ಚಾನ್ಸ್ ಇದು ಗಬ್ಬ ಐತೆ, ಮರಿ ಹಾಕಿದೆ, ಹಾಲು ಕೊಡ್ತಾ ಇದೆ, ಟಗರು ಕ್ರಾಸಿಂಗಿಗೆ ಬಿಡ್ತಕ್ಕಂಥದ್ದು, ಆವಾಗ ಇನ್ನು 3 ಕೆಜಿ ಕೊಡಬೇಕು. ತಿರ್ಗಾ ಒಟ್ಟಿಗೆ 6 ಕೆಜಿ ಆಯಿತು. ಇಲ್ಲಿ ನೋಡಿ, ಮೇಂಟೆನೆನ್ಸಿಗೆ 3 ಕೆಜಿ, ಪ್ರೊಡಕ್ಷನ್ಗೆ 3 ಕೆಜಿ, ಅದನ್ನು ಏನಕ್ಕೆ ಉಪಯೋಗಿಸ್ತೀವಿ ಅಂತ. ದಿನ ಹೋಗ್ಬಿಟ್ಟು ಬಕೆಟ್ ಮುಂದಕ್ಕಿಕ್ಕಿಬಿಟ್ಟು ಕೈ ಮುಗ್ದು ಅಡ್ಡ ಬಿದ್ದುಬಿಟ್ರೆ ಹಸಾಲು ಕರಿತೈತೆ, ಮತ್ತು ತುಂಬಿಕ್ಕಿರೆ ತಾನೇ ಹಸಾಲು ಕೊಡೋದು. ಏನು ಬೇಡ, ಬರೇ ಮೇವು ತಿನ್ಕೊಂಡಿದ್ರೆ ಏನಿಲ್ಲ, ಕೊಡ್ತೈತೆ, ಕೊಟ್ಟಷ್ಟು ಕೊಡಲಿ ಅಂತ ಮೇವು ಹಾಕಿದ್ರೆ ಸಾಕು. ಹೆಚ್ಚಿಗೆ ಕರಿಬೇಕಾ? ಇಕ್ಕಬೇಕು ತುಂಬಿ 2 ಕೆಜಿ ಹಸುಗೆ. ಒಂದು ಅದು ಬದುಕಿರಬೇಕು ಅಂದರೆ ಮೇಂಟೆನೆನ್ಸ್ ಫೀಡ್ 2 ಕೆಜಿ ಕೊಡಬೇಕು. 3 ಲೀಟ್ರ್ ಹಾಲ್ಗೆ 1 ಕೆಜಿ ಫೀಡ್ ಕೊಡಬೇಕು. ಯಾವುದು ರೆಡಿಮೇಡ್ ಫೀಡು, ನಂದಿನಿ, KMF,
ಬರುತ್ತಲ್ಲ ಆ ಥರದವು, ಅದು ನಾವು ಅಥವಾ 1 ಲೀಟ್ರ್ 300 ಗ್ರಾಮ್ ಕೊಡ್ತಕ್ಕಂಥದ್ದು ಕೊಡಬೇಕು. ಇದು ಮೇಂಟೆನೆನ್ಸ್, ಸ್ಥೂಲ ಆಹಾರ ಮತ್ತು ಉತ್ಪಾದನಾ ಆಹಾರ ಎರಡನ್ನೂ ಕೊಡ್ತಕ್ಕಂಥದ್ದು. ಹಂಗೆ ಮಾಡಿದಾಗಲೇನ ನಮಗೆ ಈ ನಾವೇನು ಲೆಕ್ಕ ಹಾಕಿದ್ವಲ್ಲ 70-100 ಗ್ರಾಮ್ ತೂಕ ಜಾಸ್ತಿ ಆಗ್ತಕ್ಕಂಥದ್ದು, ಮರಿಗಳ ಬೆಳವಣಿಗೆ ಆಗ್ತಕ್ಕಂಥದ್ದೆಲ್ಲ. ಈಗ ಕೆಲವೊಂದು ಸತಿ ಇಂದ ಆವರೇಜ್ ಲೆಕ್ಕದಲ್ಲಿ ಹೇಳ್ತೀನಿ, ಈಗ ಒಂದು ಕುರಿ ಒಂದು ಮೇಕೆ ಎಷ್ಟು ದಿನಕ್ಕೆ ಮರಿ ಹಾಕುತ್ತೆ? 9 ತಿಂಗಳು. ನೋಡಿ ಈಗ ನೋಡಿ, ಇದೇನ ನಮ್ಮಲ್ಲಿ ನಾವು ಉಲ್ಟಾ ಇರೋದೇ ಇದು, ನಾವು ತಪ್ಪು ಎಲ್ಲೆಲ್ಲಿ ಮಾಡ್ತೀವಿ ಅಂತನ್ನೋದು ಈಗ ಹಿಂಗೆ. ಈಗ ಒಬ್ಬರು ಲೇಡೀಸು, ಈಗ ಅಯ್ಯಮ್ಮ ಮಕ್ಕಳನ್ನ ಮಗ ಅಡಿಬೇಕು ಅಂದ್ರೆ ಎಷ್ಟು ದಿನ ಬೇಕು ಟೈಮು? 9 ತಿಂಗಳು. ಮಾಮೂಲಿ ಮನುಷ್ಯರು, ಬ್ರಾಹ್ಮಣ ಹೆಂಡತಿಗೆ ಎಷ್ಟು ತಿಂಗಳು ಬೇಕು? ಹಾಂ ನೋಡಿ, ಇದೆ ಬ್ರಾಹ್ಮಣ ಹೆಂಡತಿಗೂ 9 ತಿಂಗಳ ಮೇಲೆ 9 ದಿನ, 270-280 ದಿನ. ಮಾಮೂಲಿ ಹೆಂಗಸ್ಗೂ 270-280 ದಿನ. ಒಂದು ಕುರಿನೇ ಆಗಲಿ ಒಂದು ಮೇಕೆನೇ ಆಗಲಿ 2 ವರ್ಷಕ್ಕೆ 3 ಸೂಲು ಮರಿ ಹಾಕುತ್ತೆ. 2 ವರ್ಷಕ್ಕೆ 3 ಸೂಲು ಮರಿ. ಅದ್ರ ಗರ್ಭಾವಧಿ ಇರ್ತಕ್ಕಂಥದ್ದು 150 ದಿನ, 145-150 ದಿನ ಗರ್ಭಾವಧಿ ಇರ್ತಕ್ಕಂಥದ್ದು. ಕುರಿ ಮತ್ತು ಮೇಕೆದು ಗರ್ಭಾವಧಿ ಇರೋದೇ 150, 5 ತಿಂಗಳು ಮರಿ ಹಾಕುತ್ತೆ. ಈಗ ಮೊಲ 31 ದಿನಕ್ಕೆ ಮರಿ ಹಾಕಿಬಿಡ್ತೈತಿ. ಮೊಲ ನಾಯಿ 65 ದಿನಕ್ಕೆ ಮರಿ ಹಾಕುತ್ತೆ. ಹಂದಿ 115 ದಿನಕ್ಕೆ ಮರಿ ಹಾಕುತ್ತೆ. ಹೌದು, ಹಾಂ 8 ತಿಂಗಳಿಗೆ, 5 ತಿಂಗಳಿಗೆ ಅದು ಗರ್ಭಾವಧಿ 5 ತಿಂಗಳು, ಮತ್ತಿನ್ನು 3 ತಿಂಗಳು ಬೇಕಲ್ಲ. ನಿಮ್ಮ ಲೆಕ್ಕಕ್ಕೆ ವರ್ಷಕ್ಕೆ 2 ಸತಿ ಅಂತಂದ್ರೆ ಮತ್ತು ಅದು ಬಸರಿ ಯಾವಾಗ, ಬಾಣ್ತಿ ಯಾವಾಗ, ಅದು ಮತ್ತೆ ಟೈಮ್ ಬೇಕಲ್ಲ. 2 ಸೂಲು ಮರಿ ಹಾಕುತ್ತೆ ಅಂತಂದ್ರೆ ಹೆಂಗೆ ಹಾಕಕ್ಕೆ ಸಾಧ್ಯ? ಹೆಂಗೆ ಸಾಧ್ಯನಾ? ಆಯ್ತಾ, ಈಗ 5-10 ತಿಂಗಳು, ಇನ್ನು 2 ತಿಂಗಳಿಗೆ ಹೆಂಗೆ ಆಗಲಿ ಅದು ಕ್ರಾಸ್ ಆಗಿ ಮತ್ತದು ಆಗಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. 3 ತಿಂಗಳು ಮರಿ ಹಾಕಿದ ಮೇಲೆ 3 ತಿಂಗಳು ಬೇಕೇ ಬೇಕದು. ಮತ್ತೆ ಈಟಿಗೆ ಬರಬೇಕು ಅಂತಂದರೆ 3 ತಿಂಗಳು ಬೇಕದು. ಹಂಗಾಗಿ 2 ವರ್ಷಕ್ಕೆ 3 ಸೂಲು ಮರಿ ಹಾಕ್ತಕ್ಕಂಥದ್ದು. ವರ್ಷಕ್ಕೆ 2 ಸೂಲು ಅಂತಲ್ಲ. ಕೆಲವ್ರು ಹೆಂಗೆ ಗೊತ್ತಾ, ಮೇಕೆ 2 ಸೂಲು ಹಾಕುತ್ತೆ, ಕುರಿ 3 ಸೂಲು ಹಾಕುತ್ತೆ. ಮೇಕೆ ಆದರೂ ಅಷ್ಟೇ, ಕುರಿ ಆದರೂ ಅಷ್ಟೇ, 2 ವರ್ಷಕ್ಕೆ 3 ಸೂಲು, 150 ದಿನ ಗರ್ಭಾವಧಿ ಇರ್ತಕ್ಕಂಥದ್ದು. ಹಂಗಾಗಿ ಈ ಥರ ನಮ್ಮ ಒಂದು ಈ ಒಂದು ಟೆಕ್ನಾಲಜಿ ನಮಗೆ ಗೊತ್ತಿರಬೇಕಿದು. ಇದು ಗೊತ್ತಿತ್ತ ಅದು ಪಕ್ಕ ಇರ್ತಕ್ಕಂಥದ್ದು. 2 ವರ್ಷಕ್ಕೆ 3 ಸೂಲು ಮರಿ, ಇದು ನಮಗೆ ಐಡಿಯಾ ಇದ್ರೆ ಮಾತ್ರನೇ. ಸುಮ್ಮನೆ ನಾವು ಹೇಳ್ತೀವಿ ವರ್ಷಕ್ಕೆ 2 ಸೂಲು, ಯಾವುದು ಹಾಕೋದಿಲ್ಲ. ಜೊತೆಗೆ ಇನ್ನೊಂದು ಏನು ಗೊತ್ತಾ, ಮೊದಲೇ ಸೂಲು ಮರಿ ಹಾಕಿದಂಥ ಸಂದರ್ಭಗಳಲ್ಲಿ ಮರಿ ಚಿಕ್ಕದಾಗಿರ್ತವ್ರು, ಓಡಿದ್ರೆ ವೆಯ್ಟ್ ಕಮ್ಮಿ ಬರುತ್ತೆ. ಮೊದಲನೇ ಸೂಲು ಮರಿ ಹಾಕಿದಾಗ ಅಬ್ಸರ್ವ್ ಮಾಡಿ, ಮೊದಲನೇ ಸೂಲು ಮರಿ ಹಾಕಿದಾಗ ಇರ್ತಾವಲ್ಲ, ಫಸ್ಟ್ನೇ ಟೈಮ್ ಮರಿ ಹಾಕುತ್ತೆ, ಮರಿ ಕಮ್ಮಿ, ತೂಕ ಕಮ್ಮಿ ಇರುತ್ತೆ. ಆಮೇಲೆ 2-3 ಸೂಲು ಮರಿ ಹಾಕಿದಂಗೆ ಅವು ತೂಕ ಜಾಸ್ತಿ ಬರುತ್ತೆ. ಒಂದೇ ಮರಿ ಹಾಕಿದರೆ ತೂಕ ಜಾಸ್ತಿ ಇರುತ್ತೆ, ಹೌದಲ್ಲ? 2-3 ಮರಿ ಹಾಕಿದಾಗ ಹಂಚ್ಕೊಳುತ್ತೆ ಅದು ಎಲ್ಲವನ್ನು. 150 ಗ್ರಾಮ್ ಬರ್ಬೋದು, 2 ಕೆಜಿ ಒಳಗೆ ಬಂದುಬಿಡ್ತವೆ. 2 ಕೆಜಿ, 1.5 ಕೆಜಿ, 1.75 ಕೆಜಿ ಬಂದುಬಿಡ್ತಾವೆ. ನೀವು 3 ಮರಿ ಹಾಕಿದಾಗ ಹಿಂಗೆ, ಒಂದೇ ಮರಿ ಹಾಕಿದಾಗ 2.5 ಕೆಜಿ, 3 ಕೆಜಿ ಬರ್ಬೋದು, ತೂಕ ಜಾಸ್ತಿ ಬರ್ಬೋದು. ಹಂಗಾಗಿ ಈ ಥರ ನಮ್ಮ ಒಂದು ಇದು ನಮಗೆ ಗೊತ್ತಿರಬೇಕು. ಕೆಲವೊಂದು ಐಡಿಯಾಗಳು ಯಾವ ಥರ ನಾವು ನಿರ್ವಹಣೆ ಮಾಡ್ತೀವಿ, ಹೆಂಗೆ, ಇದೆಲ್ಲ ಐಡಿಯಾ ಇರ್ತಕ್ಕಂಥದ್ದು. ಜೊತೆಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ದಾರ ಯಾರು ಇರ್ತಾನೆ ಅವನಿಗೆ ಈ ಒಂದು ಇದ್ರ ಬಗ್ಗೆ ಗೊತ್ತಿರಬೇಕು. ಯಾವುದು? ಉದ್ಯಮ ಬಗ್ಗೆ, ಕುರಿ ಮತ್ತು ಮೇಕೆ ಉದ್ಯಮ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಕುರಿ ಮೇಕೆಗೆ ಎಷ್ಟು ಕಾಲು ಅಂತ 3 ಅಂತ ಅಂದ್ಬಿಟ್ರೆ, ಮೇಕೆಗೆ 4, ಕುರಿಗೆ 3 ಅಂದ್ಬಿಟ್ರೆ ಮುಗಿದೋತು ಕತೆ. ಹಂಗೆ ಆಗಬಾರ್ದು. ಅದು ಒಂದಕ್ಕೂ ಒಂದೊಂದಕ್ಕೂ ಕರೆಕ್ಟಾಗಿ ನಮಗೆ ಐಡಿಯಾ ಇರಬೇಕು, ಗೊತ್ತಿರಬೇಕು ಏನು ಅಂತ. ಈ ಬ್ಯಾಕ್ಗ್ರೌಂಡ್ ಇದ್ದರೆ, ಬೇಸ್ಮೆಂಟ್ ನಮ್ಗೆ ಗೊತ್ತಿತ್ತ, ಆಟೋಮೆಟಿಕ್ಮಾಗಿ ಸಕ್ಸಸ್ ಆಗ್ತಕ್ಕಂಥದ್ದು. ಈ ಒಂದು ಉದ್ಯಮದಲ್ಲಿ 100ಕ್ಕೆ 100 ಭಾಗ ಸಕ್ಸಸ್ ಆಗ್ತಕ್ಕಂಥದ್ದು. ಸುಮಾರು ಜನ ಇವತ್ತು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಏನಾಗಿದೆ, ಎಂಪ್ಲಾಯ್ ಸೆಕ್ಷನ್ ಏನೈತಲ್ಲ, ವೃತ್ತಿಪರರೇ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಉದ್ಯಮಿನ ಇವತ್ತು. ಈಗ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊತೀರ ನೀವು. ಆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದರೆ ಆ ಡಿಮ್ಯಾಂಡ್ ಐತಲ್ಲ, ಅದನ್ನು ಬೀಟ್ ಮಾಡೋಕ್ಕಾಗಲ್ಲ ನೀವು.